ನೋಡಿ ಸರ್, ನಾನು ಕೂಡ ಬಾಲ್ಯದಲ್ಲಿ ಯೌವನದಲ್ಲಿ ತುಂಬ ನಾಟಕಗಳನ್ನು ಆಡಿದವನು. ನಾನು ನಾಟಕದಂದ ಪಂಚಪ್ರಾಣ. ಬಹುಮಟ್ಟಿಗೆ ನಾನು ನಮ್ಮ ಕೈಲಾಸಮರವರ ನಾಟಕಗಳು ಮತ್ತು ಪರ್ವತವಾಡಿಯವರ ನಾಟಕಗಳನ್ನು ನಾವು ತುಂಬ ಆಡಿದ್ರು. ಯಾವುದೇ ನಾಟಕದಲ್ಲಿ ಆಡಲಿ ಫಸ್ಟ್ ಪ್ರೈಸ್ ನಂದು. ಮುಂಚೆನೇ ನನ್ನ ಹೆಸರು ಬರೆದು ಇಟ್ಟುಬಿಟ್ಟಿರೋರು. ಯಾವುದೇ ಒಂದು ನಾಟಕದಲ್ಲೂ ನಾನು ಎರಡನೇ ಅವನಾಗಿ ಬರಲೇ ಇಲ್ಲ. ಅಂತಹ ನಾಟಕ ಉತ್ತಮವಾದ ನಾಟಕಗಳನ್ನು ನಾವು ಆಡಿದ್ವು. ಒಮ್ಮೆ ಈ ಶಿವಶಂಕರ್ ಅಂತ ಹೇಳಿದ್ರಲ್ಲ ನೀವು, ಹಾಂ, ಅವರಣ್ಣ ಸಿ ಬಿ ವೆಂಕಟಾಚಲಯ್ಯ ಅಂಥೇಳಿ, ಆತ ಒಳ್ಳೆ ಇಂಗ್ಲೀಷ್ನಲ್ಲಿ ತುಂಬ ಆತ ಓದಿದ್ದು ಬರೀ ಒಂದು ಎಸ್ ಎಸ್ ಎಲ್ ಸಿ. ವಿದೇಶದ ಪತ್ರಿಕೆಗಳಿಗೆ ಇಂಗ್ಲೀಷ್ ಲೇಖನಗಳನ್ನು ಬರ್ಕೊ ಕಳಿಸ್ತಾ ಇದ್ರು ಆ ಕಾಲದಲ್ಲೇ ಅವರು. ಅಂಥ ಇಂಗ್ಲೀಷ್ನಲ್ಲಿ ಕಮ್ಯಾಂಡ್. ಅವರು ಆ ಕೈಲಾಸವರವರ ಅಭಿಮಾನಿಗಳೇ. ನಾವಿಬ್ಬರು ಸೇರಿ ಕೆಲವು ನಾಟಕಗಳನ್ನು ಆಡ್ತಾಯಿದ್ವು ಆ ಕಾಲದಲ್ಲಿ. 1957 ಆಗಸ್ಟ್ 15 ಸ್ವಾತಂತ್ರ್ಯ ಚಳವಳಿಯ ಶತಮಾನೋತ್ಸವ ಇಡೀ ಭಾರತ ಖಂಡದಲ್ಲಿ 2-3 ದಿನ ವೈಭವವಾಗಿ ನಡೆಯಿತು. ಯಾರೋ ರಾಜಕಾರಣಿ ಬಂದು ಮಾಡಿ ಟಿ ಎ ಡಿ ಎ ತಗೊಂಡು ಅದರ ಮೇಲೆ ಕಂಟಿಂಜೆನ್ಸಿನೆಲ್ಲ ಜೋಬ್ಗೆ ಹಾಕ್ಕೊಳ್ಳೋ ಆಚರಣೆ ಅವತ್ತಿಂದ ಆಗಿರಲಿಲ್ಲ. ಜನಗಳಿಗೆ ಹುಚ್ಚು, ಜನಗಳಿಗೆಲ್ಲ ದೇವರು ಮೈ ಮೇಲೆ ಬಂದುಬಿಟ್ರು. ಮುದುಕರುಗಳು ಅಂತ ವಾಕಿಂಗ್ ಸ್ಟಿಕ್ ಕೂಡ ಇಟ್ಕೊಂಡು ಓಡಾಡ್ತಿದ್ದ ವೃದ್ಧರು ಅಲ್ಲೂ ತಮ್ಮ ರಾಷ್ಟ್ರದ ಭಕ್ತಿಯನ್ನು ತೋರಿಸ್ಕೊಂಡು ಓಡಾಡ್ತಾ ಇರೋರು. ಹೇಗೆ ಅಂದರೆ ಆ ಕೋಲ್ಗೆ ತ್ರಿವರ್ಣ ಧ್ವಜದ 3 ಥರದ ಕಾಗದಗಳು ನಡೆಸಿ ನೋಡಿದರೆ ತ್ರಿವರ್ಣದ ಧ್ವಜ ಆ ಕೋಲು. ಯಾರು ಹೆಗಲ ಮೇಲೆ ಎರಡ ಮೇಲೆ ನೋಡಲಿ ಬ್ಯಾಡ್ಜು, ಯಾವ ಹೆಣ್ಮಗುವಿನ ತಲೆ ನೋಡಲಿ ಆ ಭಾರತದ ಬಾವುಟದ ಬ್ರೋಚ್. ಒಂದು ಅಂಗಡಿ ಮುಂಗಟ್ಟು ತೆಗೆದಿರಲಿಲ್ಲ 2 ದಿವಸ. ಅಷ್ಟು ವೈಭವದಿಂದ ನಡೀತು. ಆ ದಿನಕ್ಕೆ ನನ್ನ ಇಲ್ಲಿ ನಾವು ನಾಟಕಗಳನ್ನ ಹೆಚ್ಚಾಗಿ ಆಡಿದ ಪರಿಚಯ ಇತ್ತಲ್ಲ, ಅಮಲ್ದಾರರ ಕಡೆಯಿಂದ ಒಂದು ಕರೆ ಬಂತು. ಒಂದು 15-20 ದಿವಸ ಮುಂಚೆಗೆ, ನಿನ್ನೆ ನೀವು ಅವತ್ತು ಒಂದು ಏನಾದರೂ ಒಂದು ನಾಟಕ ಮಾಡ್ತೀರಾ ಸ್ಟೇಜ್ಗೆಲ್ಲಿ ಅಂತೇಳಿ. ಅವತ್ತು ನಾಟಕಗಳು ಅಂದರೆ ಇವತ್ತಿನ ಯಾರೋ ತಲೆಗೆ ಬಟ್ಟಿಲ್ದವರಲ್ಲ, ಊರಿನ ಗಣ್ಯಾತಿ ಗಣ್ಯರೆಲ್ಲ ಬಂದು ಮುಂದೆ ಆಸೀನರಾಗಿರೋರು. ಗಂಡಸರು ಹೆಂಗಸರು ಶ್ರೀಮಂತ ಅತ್ಯಂತ ಶ್ರೀಮಂತರ ಮನೆಯವರೆಲ್ಲ ಬಂದು ಕೂತ್ಕೊಳ್ಳೋರು. ಸಮುದ್ರ ಜನಸಾಗರ ಸೇರೋದು ಜನ. ಆವಾಗ ಆ ಪೈ ಹೋಟ್ಲ್ ಹಿಂದ್ಗಡೆ ದೊಡ್ಡ ಮೈದಾನ ಇತ್ತು, ಅಲ್ಲಿ ನಡೀತಾ ಇದ್ದದ್ದು. ಆವಾಗ ನಾನು ಆ ಸಿ ವಿ ವೆಂಕಟಾಚಲಯ್ಯನವರು ಇಬ್ಬರು ಸೇರಿಕೊಂಡು ಸಿಪಾಯಿ ದಂಗೆ ಅಥವಾ 1857 ಅನ್ನೋ ಒಂದು ಹೆಸರಲ್ಲಿ 3 ಗಂಟೆಗಳ ನಾಟಕವನ್ನು ಇಬ್ಬರೇ ಬರ್ಕೋತ್ಕೊಂಡು ಬರೆದು ಅದನ್ನು ಪ್ರ್ಯಾಕ್ಟೀಸ್ ಮಾಡಿಸಿ ಆವತ್ತು ಅಲ್ಲಿ ಅದನ್ನು ಅಭಿನಯಿಸಿದ್ದು. ನಾನು ಅದರಲ್ಲಿ ಪ್ರಮುಖ ಪಾತ್ರ ಬಹದ್ದೂರ್ ಶಾ, ಲಾಸ್ಟ್ ಕಿಂಗ್ ಆಫ್ ಮೊಘಲ್ ಎಂಪರರ್. ಅವಾಗ ಹೀಗೆ ಮಳೆಗಾಲ ಆಗಸ್ಟ್ನಲ್ಲಿ ಮಳೆ ಬಂದುಬಿಟ್ಟಿದೆ, ನಾವು ನಿಂತಿದೆ, ಜನ ತುಂಬಿಬಿಟ್ಟಿದ್ದಾರೆ, ಸ್ಟೇಜ್ ರೆಡಿಯಾಗಿದೆ, ನಾವು ಬೇಗ ಶುರು ಮಾಡಿಬಿಡ್ಬೇಕು ಅಂತೇಳಿ ಫುಲ್ ಮೇಕಪ್ ಮಾಡಿಕೊಂಡು ಗಡ್ಡ ಗಿಡ್ಡ ಹಾಕ್ಕೊಂಡು ಮೊಘಲಿನ ಬಾದಶಾಹನ ಮೇಕಪ್ನಲ್ಲಿ ನಾನಿದ್ದೀನಿ. ನನಗೆ ಸಂಜೆ 6:30 ಅವಸರ ಆಗಿದೆ, ಎಲ್ಲಿ ಹೋಗೋಕ್ಕೂ ಜಾಗ ಇಲ್ಲ. ಸ್ವಲ್ಪ ದೂರದಲ್ಲಿ ಮರ್ಯಾದೆ ಹೋಗಬೇಕು ಅಂತಂದರೆ ಅಲ್ಲಿ ಬರೋದ್ರೊಳಗೆ ಪರದೆ ಮೇಲಿದ್ದು ಬಿಡ್ರಿ. ಈ ಹೆದರಿಕೆ ಹೋಗೂ ಇಲ್ಲ, ತಡೆದಿದ್ದೆ. ಅವತ್ತು ಉದ್ಘಾಟನೆ ಮಾಡಿ ಸಭೆಯನ್ನು ಒಂದೆರಡು ಮಾತುಗಳನ್ನ ಆಡಬೇಕು. ಅದಕ್ಕೆ ಕೆಂಗಲ್ ಹನುಮಂತ ಇದನ್ನು ಆಹ್ವಾನಿಸಿದ್ದು. ಅವರು ಬಂದರು. ಅವರು ಬರ್ತಿದ್ದಾಗೇ ಕಾರ್ಯಕ್ರಮ ಶುರುವಾಯಿತು, ಉದ್ಘಾಟನೆ ಆಯಿತು. ಅವರು ಇನ್ನು ನಾನು ಹೋಗ್ತೇನೆ ಮುಂದೆ ಆ ತರೀಕೆ ಏನೋ ಹೇಳಿದ್ರಂತೆ. ಅಲ್ಲಿ ನನಗೆ ಅಲ್ಲಿ ಬೇರೆ ಒಂದು ಕಾರ್ಯಕ್ರಮವಿದೆ, ಅಲ್ಲಿಗೆ ಹೋಗಬೇಕು ನಾನು. ಅಲ್ಲಿ ಹೋಗಿ ನಾನೆಲ್ಲ ವಿಶ್ರಾಂತಿ ತಗೊಂಡು ನಾಳೆ ಬೆಳಗ್ಗೆ ಅಲ್ಲಿ ಅಟೆಂಡ್ ಮಾಡಬೇಕು, ನಾನು ಹೋಗ್ತೀನಿ ಅಂತೇಳಿ ಹನುಮಂತ ಇದ್ದವ್ರಿಗೆ ಅಂದಾಗ ಅಲ್ಲಿಯ ವ್ಯವಸ್ಥಾಪಕರು ಹುಡುಗರು ಒಂದು ನಾಟಕ ಆಡ್ತಾ ಇದ್ದಾರೆ, ಕಾರ್ಯಕ್ರಮ ಇದೆ, ನೋಡ್ಕೊಂಡು ಹೋಗಿ ನಾಟಕ ಇಟ್ಟು. ಈ ಅವಕಾಶ ಇಲ್ಲ, ಈಗ ನಾನು ಹೋಗಬೇಕು. ಸರ್ ದಯವಿಟ್ಟು ಮಕ್ಕಳಿಗೆ ಒಂದು ಉತ್ಸಾಹ ಆಗುತ್ತೆ, ಒಂದು ದೃಶ್ಯ ನಾನು ನೋಡ್ಕೊಂಡು ಹೋಗಿ ಅಂಥೇಳಿ ಇದು ಮಾಡಿದಾಗ ಆಲ್ ರೈಟ್ ಅಂತೇಳಿ ಹೊರಟಿದ್ದವರು ತಿರ್ಗಾ ಬಂದು ಕೂತ್ಕೊಂಡ್ರು. ನಾಟಕ ನಾನು ಹೋಗದೇ ಇದ್ದು ತುಂಬ ಒಳ್ಳೆಯದಾಯಿತು. ಅಂಕದ ಪರದ ಮೇಲೆ ಹೇಳ್ತು, ಮೊದಲನೆಯ ದೃಶ್ಯವೇ ನಾನೊಬ್ಬನೇನೆ, ಒಂದು ಏಕಪಾತ್ರ ಅಭಿನಯ ಇದ್ದಾಗೆ. ಸಿಪಾಹಿಗಳು ದಂಗೆ ಎದ್ದಿರೋದು ಬ್ರಿಟಿಷರ ಮೇಲೆ,
ಅದಕ್ಕೆ ಪರೋಕ್ಷವಾಗಿ ಬಹದ್ದೋಷನ ಬೆಂಬಲ ಇದನ್ನೆಲ್ಲ ಆ ಸ್ವಗತ ಮಾತಾಡ್ಕೋತಾನೆ ಸ್ವಗತ ಮಾತು ಬೇರೆ ಇನ್ಯಾರು ಡೈಲಾಗ್ ಜೊತೆಯಲ್ಲಿ ಹೇಳೋರಿಲ್ಲ ಹೆಚ್ಚು ಕಮ್ಮಿ 18-20 ನಿಮಿಷದ ಒಂದು ದೃಶ್ಯ ನಾನೊಬ್ಬನೇ ಅಭಿನಯಿಸಿದ್ದಲ್ಲಿ ಬೇರೆ ಯಾರು ಇಲ್ಲ ಆ ಅಂಕದ ಪರದೆ ಕೆಳಗೆ ಇಳಿತು ಎರಡನೇ ಅಂಕ ಶುರುವಾಗಬೇಕು ಹನುಮಂತ ಇದರ ಮೇಲೆ ಕೇಳಲಿಲ್ಲ ಕೂತ್ಕೊಂಡ್ರು ಎರಡನೇ ದೃಶ್ಯ ಬಂತು ಮೂರನೇ ದೃಶ್ಯ ಬಂತು ಕೂತೇ ಬಿಟ್ರು ನಾಟಕ ಮುಗೀತು ಕೂತೇ ಬಿಟ್ರು ಹನುಮಂತ ಇದ್ದಾರೆ ಅದಷ್ಟು ಸೊಗಸಾಗಿತ್ತು ಆ ನಾಟಕ ತುಂಬ ಸೊಗಸಾಗಿ ಬರೆದಿದ್ದು ಅದನ್ನು ನಾಟಕದ ಕೊನೆಯ ಅಂಕದ ಪರದೆ ಇಳಿಸ್ತಾ ಇದ್ದ ಹಾಗೇನೇ ನಾನು ಎದ್ದನೋ ಬಿದ್ದನೋ ಅನ್ನೋಗೆ ಆ ಕಡೆ ಪಕ್ಕದಲ್ಲಿ ಅಷ್ಟು ದೂರದಲ್ಲಿ ಒಂದು ಸಾಬರ್ ಬೀದಿ ಇದೆ ಅಲ್ಲಿ ಒಂದು ಯೂರಿನಲ್ಲಿತ್ತು ಅಲ್ಲಿಗೆ ಬಿತ್ತು ಮೇಕಪ್ ಸಮೇತ ಓಡೋಗ್ಬಿಟ್ಟಿದ್ದೆ ಮೂರುವರೆ ಗಂಟೆ ಮೇಲೆ ತೆಗೆದುಬಿಟ್ಟಿದ್ದೀನಿ ಅದನ್ನು ಅದು ಥಂಡಿ ಕಾಲದಲ್ಲಿ ಅಲ್ಲಿ ಓಡಿಬಿಟ್ಟೆ ಹನುಮಂತಯ್ಯನವರು ಸ್ಟೇಜ್ ಒಳಗೆ ಬಂದಿದ್ದಾರೆ ಅಷ್ಟೇ ಅವರೇ ಅಲ್ಲದೇ ಪಲ್ಲಗಟ್ಟಿ ಅಡವಪ್ಪನವರು ಡಿ ಎಂ ಶಂಕರಪ್ಪನವರು ಚುಂಚಯ್ಯ ಮುಸ್ಲೈನವರು ಅವು ಈ ಊರಿನ ಗಣ್ಯ ವರ್ತಕರುಗಳೆಲ್ಲ ಮೇಲೆ ಬಂದುಬಿಟ್ಟಿದ್ದಾರೆ ಬಂದು ನನ್ನನ್ನು ಅಭಿನಂದಿಸೋದಕ್ಕೆ ಅಲ್ಲಿ ನಾನೇ ಇಲ್ಲ ಎಲ್ಲಿ ಆ ಹುಡುಗ ಎಲ್ಲಿ ಆ ಹುಡುಗ ಎಲ್ಲಿ ಇದ್ದ ಕೇಳ್ತಾರೆ ಅಂದರೆ ನಾನು ಅಲ್ಲಿ ಹೊರಟೋಗ್ಬಿಟ್ಟಿದ್ದೀನಿ ನಾನು ಬರೋವರೆಗೂ ನಿಂತಿದ್ದೆ ನಾನು ಬರ್ತಿದ್ದಾಗೇ ಹನುಮಂತಯ್ಯನವರು ನನ್ನ ಹೆಗಲ ಮೇಲೆ ಎರಡು ಹೆಗಲ ಮೇಲೆ ಕೈ ಇಟ್ಟು ನನ್ನನ್ನು ಅಭಿನಂದಿಸಿ 3 ಗಂಟೆಗಳ ಕಾಲ ನಾವು 1857 ಇಸ್ವಿಯಲ್ಲಿದ್ದಪ್ಪ ಅಂಥ ಒಂದು ಸುಂದರವಾದ ಅಭಿನಯ ನಾಟಕ ತುಂಬ ಚೆನ್ನಾಗಿತ್ತು ದೇವರು ಒಳ್ಳೇದು ಮಾಡಲಿ ಅಂಥೇಳಿ ಮಾರನೇಸು ಇನ್ನೊಂದು ಹೆಣ್ಮಕ್ಳದ್ದು ಒಂದು ನಾಟಕ ಇತ್ತು ಅದು ಅವ್ರಿಗೆ ಗೊತ್ತಾದ ಮೇಲೆ ಅಲ್ಲಿ ವ್ಯವಸ್ಥಾಪಕರಿಗೆ ಒಂದಿಷ್ಟು ಹಣವನ್ನು ಕೊಟ್ಟು ರಾತ್ರಿ 10:30 ಸಮಯ ನೋಡಿ ಈ ನೀವು ಏನಾದ್ರು ಒಂದು ವಸ್ತುವನ್ನು ತಂದು ನಾಳೆ ದಿವಸ ಈ ಸಭೆ ಮೇಲೇ ಅವರನ್ನು ವೇದಿಕೆ ಮೇಲೆ ಕರೆದು ಈತನಿಗೆ ನನ್ನ ಪರವಾಗಿ ಒಂದು ಈ ಬಹುಮಾನ ಕೊಟ್ಬಿಡಿ ಅಂಥೇಳಿ ದುಡ್ಡು ಕೊಟ್ಟು ಹೋಗಿದ್ದರು ಅದನ್ನು ಮಾರನೇ ದಿವಸ ನನಗೆ ಒಂದು ಸ್ಟೀಲ್ ತಟ್ಟೆಯನ್ನು ಕೊಟ್ಟರು ಮತ್ತು ಸ್ಟೀಲ್ ಪಾತ್ರೆ ಅಂದರೆ ಒಂದು ಅದರ ಸ್ಟೇಟಸ್ಸೇ ಬೇರೆ ಒಂದು ಅದನ್ನು ನಾನು ನನ್ನ ಮದುವೆ ಆಗೋವರೆಗೂ ಕೂಡ ಅದೇ ತಟ್ಟೆಯೊಳಗೆ ಊಟ ಮಾಡ್ತಾಯಿದ್ದೆ ನಾನು ಆ ನನ್ನ ಮದುವೆಯಲ್ಲಿ ನಮ್ಮ ಸ್ನೇಹಿತರುಗಳು ಇನ್ನೊಂದು ದೊಡ್ಡ ತಟ್ಟೆ ಸ್ಟೀಲ್ ತಟ್ಟೆ ಕೊಟ್ಟರು ಅವತ್ತಿನಿಂದ ಇವತ್ತಿನವರೆಗೂ ನಾನು ಅದೇ ತಟ್ಟೆಯೊಳಗೆ ಊಟ ಮಾಡ್ತಾಯಿದ್ದೆ ಇವತ್ತಿಗೂ ನಾನು ಅದೇ ತಟ್ಟೆಯಲ್ಲಿ ಊಟ ಮಾಡ್ತಾಯಿದ್ದೀನಿ ನಾನು ಹನುಮಂತಯ್ಯನವರು ಕೊಟ್ಟಿದ್ದೇನೆ ನನ್ನ ಮದುವೆ ತನಕ ಮಾಡಿದೆ 63ನೇ ಇಸ್ವಿನಲ್ಲಿ ನಮ್ಮ ಸ್ನೇಹಿತರುಗಳು ನನಗೆ ಮದುವೆಯಲ್ಲಿ ಒಂದು ಊಟ ತಟ್ಟೆ ಕೊಟ್ಟರು ಅದು ಆ ತಟ್ಟೆ ಇವತ್ತು ಅದೇನು ಅಲ್ಲದೆ ಇರಬಹುದು ಆದರೆ ನನಗೆ ಅದು ಒಂದು ದೊಡ್ಡ ವಸ್ತು ಬಳಸ್ತಾ ಬಂದಿದೆ 50-60 ವರ್ಷ ಆಗ್ತಾ ಬಂತು ನೋಡಿ ಇಲ್ಲಿ ಮದುವೆಗಳು ಕೊಟ್ಟಿದೆ ಅಕ್ಷರ ಕಾಣಲ್ಲ 57 ವರ್ಷಗಳು ಆಗೋಗ್ಬಿಡ್ತು ಇನ್ನೇನು ಕಾಣ್ತಾ ಇದ್ರು ಅದು ಯಾರೋ ಒಂದು ವಸ್ತುವನ್ನು ಏನೋ ಕೊಡ್ತಾರೆ ಅಂದರೆ ಅದನ್ನು ಜೋಪಾನ ಮಾಡೋದು ನನಗೆ ಇಷ್ಟ ಆಗುತ್ತೆ ಅವ್ರಿ ಲಕ್ಷ್ಮೀ ಮದುವೆ ಪೇಪರಲ್ಲಿ ಬಂದಿದ್ದ ವಿವರದ ಇದನ್ನು ನಾನು ಆ ಪೇಪರ್ನ ಇಟ್ಕೊಂಡಿದ್ದೀನಿ ಲಕ್ಷ್ಮೀ ಮದುವೆ ನನ್ನ ಹೆಂಡತಿ ಮಕ್ಕಳೆಲ್ಲ ಒಟ್ಟಿಗೆ ಹೋಗಿದ್ದಾಗ 2ನೇ ದಸರಾ ಲಕ್ಷ್ಮೀ ಮದುವೆ 2ನೇ ದಸರಾ ಓಹೋ ಜನ ಮಹಾರಾಜರ ಅಂತ ಬೇಸಿಗೆ ಅರಮನೆ ಅಂತ ಅದಕ್ಕೆಂತ ಅರಮನೆ ಅಂತ ಹೇಳ್ತಾರೆ ಮೈಸೂರಲ್ಲಿ ಊರು ಹೊರಗಡೆ ಇದ್ದಾಗಿದೆ ನೋಡಿ ಅಂಥದ್ದು ಈಗ ಗಂಟಲಿಂದ ತಟ್ಟಂಗೆ ಕಾಯಿಸಿ ಬಾಯಿ ಬರೋದು ಅಲ್ಲಿಯೇ ಮದುವೆ ಆಗಿದ್ದು ಸುತ್ತ ಗಗನದತ್ತರ ಗೋಡೆಗಳು ಕೋಟೆ ಗೋಡೆಗಳು ಇದ್ದಾಗೆ ಒಳಗಡೆಗಳಲ್ಲಿ ಪಾರ್ಕು ಮಧ್ಯದಲ್ಲಿ ಈ ಮನೆ ಅಲ್ಲಿ ಮದುವೆ ಆಗಿದ್ದು ಆ ಮದುವೆಗೆ
ಆಗ ಆವತ್ತಿನ ಕಾಲದಲ್ಲಿ ಇನ್ವಿಟೇಷನ್ನು ಯಾರೋ ಪಕ್ಕದ ಮನೆ ಕೊಟ್ಟಿದ್ದರು, ಅವ್ರ ಕಾರಣಾಂತರಲ್ಲಿ ಹೋಗಲ್ಲ ಅಥವಾ ನಾನು ನನಗೆಲ್ಲೋ ಕದ್ಕೊಂಬಂದಿದ್ದೆ. ಇನ್ವಿಟೇಷನ್ 100 ರೂಪಾಯಿಗೆ ಮಾರಾಟ ಆಯಿತು. ಇನ್ವಿಟೇಷನ್ ಇದ್ದರೂ ಒಳಗೆ ಬಿಡೋರಲ್ಲಿ ತುಂಬ ಸರ್ಪು ಕಾವಲು. ಇನ್ವಿಟೇಷನ್ನು 100 ರೂಪಾಯಿಗೆ ಮಾರಾಟ ಆಯಿತು ಸರ್. ಇದು ಉತ್ಪ್ರೇಕ್ಷೆ ಮಾತಲ್ಲ. ಹಾಂ, ಆ ರಾಜ್ಕುಮಾರ್ ಅವರನ್ನು ನೋಡೋ ಒಂದು ಉತ್ಸಾಹ ಜನಗಳಿಗೆ. ಈಗ ಬೆಳಿಗ್ಗೆ ಧಾರೆಗೆ ಬಂದವರು ಇನ್ವೈಟೀಸು ಎಷ್ಟೋ ಜನ, ಊಟಕ್ಕೂ ಎದ್ದು ಹೋಗಲಿಲ್ಲ, ಮನೆಗೂ ಹೋಗಲಿಲ್ಲ, ಅಲ್ಲೇ ಕೂತಿದ್ದರು. ರಾತ್ರಿ ರಿಸೆಪ್ಷನ್ಗೆ ಈ ಜಾಗ ಸಿಕ್ಕಲ್ಲ ಅಂತೇಳಿ ಸಂಜೆ 6 ಸಾಕ್ಷತೆ ಶುರುವಾಗದಿದ್ದರು ಅಲ್ಲೇ ಕೂತಿದ್ದರು. ಅವರೆಲ್ಲ ಒಬ್ಬರೂ ಮೇಲೆ ಕೇಳಲಿಲ್ಲ. ಮತ್ತು ಹಿಂದಿನ ದಿವಸ ರಾತ್ರಿನೇ ನಿನ್ನೆ ಈ ಕಾವಲುಗಾರನ ಕಣ್ ತಪ್ಪಿಸಿ ಆ ಗೋಡೆ ಮೇಲೆ ಹತ್ತಿ ಅಭಿಮಾನಿಗಳು ಈ ದೊಡ್ಡ ದೊಡ್ಡ ರೌಂಡ್ ಇರುತ್ತೆ ಅದರೊಳಗೆ ಗಿಡಗಳು ಹೀಗೆ ಬೆಳೆಸಿ ಎಲ್ಲ ಅಲಂಕಾರ ಬೆಳೆಸಿರ್ತಾರಲ್ಲ, ಬಂದುಬಿಟ್ಟು ಅದರೊಳಗಡೆಗಳಲ್ಲಿ ಹಾಕ್ಕೊಂಬಿಟ್ಟಿದ್ದಾರೆ, ಅದರೊಳಗಡೆ ಹಾಕ್ಕೊಂಬಿಟ್ಟಿದ್ದಾರೆ. ಸಂಜೆ 4-5 ಗಂಟೆ ಟೈಮಲ್ಲಿ ಈ ಕುದುರೆ ಸಿಪಾಹಿಗಳು ಬರ್ತಾರಲ್ಲ ಮೈಸೂರಿನ ಅರಮನೆ ಸಿಪಾಹಿ, ಅವರು ಬಂದು ಕುದುರೆಯಿಂದ ಎತ್ತಿರೋದು ಕುದುರೆಗಳು ಅಲ್ಲಿ ಬಂದು ಗ್ಯಾಲಪಿಂಗ್ ಫೋರ್ಸ್ ಮಾಡಿಸಿ ಆ ಮುಂದುಗಡೆ 2 ಕಾಲನ್ನು ಆ ಗಿಡದ ಸ್ಮೆಲ್ ಒಳಗಿಟ್ಟರೆ ಈ ಬಿಳಿ ಕೊಕ್ಕರುಗಳು ಹರಡೋದಾಗಿ ಜನ ಎದ್ದೀಚಿಗೆ ಓಡಿ ಬರ್ತಾಯಿರೋರು. ಈ ಕೊಕ್ಕರಿಗಳು ಹರಡೋದ್ರೆ ಕಲ್ಲು ಹೊಡೆದ್ರೆ ಆ ಕುದುರೆ ಕಾಲದೊಳಗೆ ಹಿಡಿಸಿದ್ದಾಗೇನೇ ತಪ್ಪು ನುಸುಸ್ಕೊಂಡು ಧಮಕ್ಕೆ ನಾಚಿ ನುಗ್ಗಿ ಓಡೋರು. ಹಾಗೆ ಜನ ಮುತ್ಕೊಂಡಿರೋದು ಆಯ್ತಾ. ಸಂಜೆ 6 ಸಾಕ್ಷತೆ ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಒಂದು ಕಡೆ ಸುಮ್ಮನೆ ದೂರ ಕೂತ್ಕೊಂಡ್ಬಿಟ್ಟು ಜನ ಬರ್ತಾಯಿದ್ದಾರೆ ಹೋಗ್ತಾಯಿದ್ದಾರೆ ನಾವು ಅಡ್ಡಿ ಮಾಡಬಾರ್ದು ಅಂಥೇಳಿ ಅವತ್ತೇನು ಮಾಡಿದರು ಇಲ್ಲಿ ಗಂಡು ಹೆಣ್ಣಿನ ಕೂರಿಸಿರೋ ಆಸನ ಅದಕ್ಕೆ 1 ಗಂಟೆ ಈ ಎತ್ತರಕ್ಕೆ ಕಟಕಟೆ ಒಂದು 4 ಕಡೆಗೂ ಕಟಕಟೆ ಅದರೊಳಗಡೆಯಲ್ಲಿ ರಾಜ್ಕುಮಾರ್ ನಿಂತಿದ್ದರು. ಎಲ್ಲರೂ ಬಂದವರು ರಾಜ್ಕುಮಾರಿಗೆ ಶೇಕ್ ಹ್ಯಾಂಡ್ ಕೊಡೋರು, ಗಂಡು ಹೆಣ್ಣನ್ನು ನೋಡ್ಕೊಂಡು ಉಡುಗೊರೆ ಕೊಡೋರು, ಮಾತಾಡ್ಸ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಕ್ಯೂ 6 ಗಂಟೆಯಿಂದಲೂ ಕ್ಯೂ ಹಾಗೆ ನಡೀತಾ ನಾವು ದೂರದಲ್ಲಿ ಕೂತಿದ್ದು. ಅವರು ಒಂದು ಸ್ವಲ್ಪ ಹೊತ್ತು ನೋಡಿದ್ದಾರೆ, ಇನ್ನು ಸ್ವಲ್ಪ ಹೊತ್ತು ನೋಡಿದ್ದಾರೆ, ಇನ್ನು ಸ್ವಲ್ಪ ಹೊತ್ತು ನೋಡಿದ್ದಾರೆ. ನಾನು ಬರಲೇ ಇಲ್ಲ, ನಾನೇ ಇಲ್ಲ. ಕರು ಏ ರಾಮಸ್ವಾಮಿಗಳು ಅವ್ರ ಮನೆಯಲ್ಲಿ ಎಲ್ಲೂ ಕಾಣ್ತಲೇ ಇಲ್ಲ ಕರಿ. ನಾನು ಇಲ್ಲಿ ಯಾವ ಗದ್ದಲ ಅದಕ್ಕೋಸ್ ನಾನು ಬೇಕಂತಲ್ಲಿ ದೂರ ಇದ್ದೀನಿ ಅಂತಂದೆ. ಆಮೇಲೆ ಇಲ್ಲ ಅಣ್ಣವ್ರೇನೆ ಹೇಳಿದರು ಬನ್ನಿ. ನಾನು ಆ್ಯಂಟಿ ಡೈರೆಕ್ಷನಲ್ಲಿ ನಾ ಕಡೆಯಿಂದ ನಾನು ಬಂದೆ. ನಾನು ಬಂದೆ ಸರ್, ನನ್ನನ್ನು ಹತ್ತಿರ ನೋಡ್ತಿದ್ದಾಗೇನೆ ಆ ಮನುಷ್ಯ ಕಟಕಟಿನ ಅದನ್ನು ಕಡಿದ್ರೆ ಹೇಗೆ ಜಂಪ್ ಮಾಡಿ ನಾವು ಬಂದ್ಬಿಟ್ಟು ತಪ್ಪಿಕೊಂಬಿಟ್ಟು ನಗೆ ಈ ಕಟಕಟೆ ಹಾರು ಬಂದ್ಬಿಟ್ರು. ಎಷ್ಟು ಅಭಿಮಾನ ಆತನಿಗೆ, ಎಂಥೆಂಥ ಜನ ಬಂದಿದ್ದರು. ಎಲ್ಲರ ಮುಂದೆ ನಾನೊಬ್ಬ ಅವರಿಗೆ ಪ್ರಧಾನ ಆಗಿಬಿಟ್ಟೆ. ಇವೆಲ್ಲ ಮುಂದಿನ ಜನ್ಮ ಜನ್ಮಗಳೆಲ್ಲ ಭಗವಂತ ನನಗೆ ನಾಯಿ ಜನ್ಮ ಕೊಡಲಿ, ಇಲಿ ಜನ್ಮ ಕೊಡಲಿ, ಕತ್ತೆ ಜನ್ಮ ಕೊಡಲಿ, ಈ ನೆನಪುಗಳಿಗೆ ಹಂಗೆ ಅನುಗ್ರಹಿಸ್ಬಿಡ್ಲಪ್ಪ ನನಗೆ. ಅಷ್ಟು ಸಾಕು ನಮಗೆ. ಜನ್ಮ ಜನ್ಮಾಂತರದಲ್ಲೂ ಆತನ ನಾನು ನೆನೆಸ್ಕೋಬೇಕು ಅಂತ ಅಪೂರ್ವವಾದ ವ್ಯಕ್ತಿತ್ತು. ಇಲ್ಲದೆ ಹೋದರೆ ನೋಡಿ, ಬರೀ ನಟರುಗಳು ಎಷ್ಟೋ ಜನ ಬಂದು ಹೋದರು, ಎಷ್ಟೋ ಜನ ನಟರುಗಳು ಬಂದು ಹೋದರು. ಇವರಷ್ಟು ಶಾಶ್ವತವಾಗಿ ಉಳ್ಕೊಂಡವರು ಒಬ್ಬ ನಟ ಯಾವುದೋ ಒಂದು ವರ್ಗಕ್ಕೆ ಪ್ರಿಯನಾಗಬಹುದು, ಇನ್ನೊಂದು ಒಬ್ಬ ನಟ ಇನ್ಯಾರದೋ ಒಂದು ವರ್ಗಕ್ಕೆ ಪ್ರಿಯನಾಗಬಹುದು. ಕೆಲವು ಭಕ್ತಿ ಪಾತ್ರಗಳಿಂದ ಹೆಂಗಸರಿಗೆ ಮುದುಕರಿಗೆ ಪ್ರಿಯವಾಗ್ಬೋದು, ಫ್ಯಾನ್ಸಿಯಾಗಿ ಮಾಡೋರಿಗೆ ಇವರಿಗೆ ಇದಾಗ್ಬೋದು, ಇನ್ನೊಂದು ಥರದಲ್ಲಿ ಬೇರೆ ಥರ ಇನ್ನೊಂದು ಥರದಲ್ಲಿ ಅಪ್ ಟು ಡೇಟ್ ಆಗಿ ಮಾಡ್ತು ಅಂತಂದರೆ ಯುವತಿಯರಿಗೆ ಫ್ಯಾನ್ಸಿ ಆಗ್ಬೋದು, ಯಾವುದಾದ್ರೂ ಒಂದು ಪೌರಾಣಿಕ ಆಡ್ತು ಅಂದರೆ ಹಳ್ಳಿ ಜನಕ್ಕೆ ಇಷ್ಟ ಆಗ್ಬೋದು ಅಷ್ಟೇ. ಆದರೆ ಗಂಡಸರು ಹೆಂಗಸರು ವಿದ್ಯಾವಂತರು ಅವಿದ್ಯಾವಂತರು ಹಳ್ಳಿಯವರು ಪಟ್ಟಣಗಳವರು ಕುರುಡರು ಕುಂಟ್ರು ಎಲ್ಲರೂ ಕೂಡ ಅವ್ರನ್ನ ಬಯಸ್ತಾ ಇದ್ದರು ಅಂತಂದರೆ ಇದೇನು ಮ್ಯಾಜಿಕ್.